ಸಂಶೋಧನಾ ನೀತಿ ಒಳಗೊಂಡಿರುವುದಿಲ್ಲ ಅಂದ್ರೆ ಒಳಗೊಂಡಿರುವುದು ಇಲ್ಲ ಅದನ್ನು ಫಸ್ಟ್ ನಾ ಹೇಳುದು ಒಟ್ಟ ಇನ್ನೊಂದು ಏನ್ ತಪ್ಪು ಮಾಡ್ತೀವಿ ಅಂದ್ರೆ ಕ್ವಶನ್ ಹುಡುಗಿನ ಮೊದಲ ಆಪ್ಷನ್ ಹೋಗಕ್ ಹೋಗ್ತೇನೆ ಇನ್ನೊಂದು ಇಲ್ಲಿ ಇಲ್ಲಿ ಕೇರ್ ತಗೊಳ್ತಾ ಇರ್ತೀವಿ ನೋಡಿ ಈ ಕ್ವಶನ್ ರಿಲೇಟೆಡ್ ಕೇಳಿದ್ರು ಫಸ್ಟ್ ಕ್ವಶನ್ ಓದ್ಕೊಂಡು ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಯಾವುದೇ ಕ್ವಶನ್ ಯಾವುದೇ ಆನ್ಸರ್ ಡಿಫಿಕಲ್ಟಿ ಆಫ್ ದ ಕ್ವಶನ್ ಡಿಪೆಂಡ್ಸ್ ಲೈಸ್ ಆನ್ ಆಪ್ಷನ್ಸ್ ಮೇಲೆ ಡಿಪೆಂಡ್ ಇರುತ್ತೆ ಅಂತ ಇದೆ ಆಪ್ಷನ್ಸ್ ಮೇಲೆ ಆ ಕ್ವಶನ್ ಯಾವಾಗ ಈಸಿ ಯಾವಾಗ ಡಿಫಿಕಲ್ಟ್ ಆಗುತ್ತಾ ಬೇಸ್ಡ್ ಆನ್ ದ ಆಪ್ಷನ್ಸ್ ಫಸ್ಟ್ ಕ್ವಶನ್ ನೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಆಮೇಲೆ ಆಪ್ಷನ್ ಹೋಗಿ ಫಸ್ಟ್ ಆಪ್ಷನ್ ಅಂದ್ರೆ ಕ್ವಶನ್ ಅರ್ಥ ಮಾಡೋ ಹೋಗಿ ಆಪ್ಷನ್ ಬಂದ್ಬಿಡ್ತೇವೆ ನಾವು ಯೂಸ್ವಲಿ ಅಲ್ಲಿ ಏನ್ ತಪ್ಪಾಗಿರುತ್ತೆ ಆಪ್ಷನ್ ಓದ್ಬಿಟ್ರೆ ಅಂದ್ರೆ ಪರ್ಸೆಪ್ಷನ್ ಚೇಂಜ್ ಆಗ್ಬಿಡ್ತದೆ ನಮ್ಮ ಕ್ವಶನ್ ಚೇಂಜ್ ಆಗ್ಬಿಡ್ತದೆ ನನಗೆ ಆನ್ಸರ್ ಏನ್ ಸುತ್ತೋ ಅದ್ರ ಪ್ರಕಾರ ಕ್ವಶನ್ ನೋಡ್ಕೊಂಡ್ಬಿಡ್ತೇವೆ ನಾವು ಫಸ್ಟ್ ಏನ್ ಮಾಡಿರ್ತೇನೆ ಹೇಳ್ತೀನಿ ನಾನು ಫಸ್ಟ್ ಕ್ವಶನ್ ಓದ್ಕೊಳ್ಳಿ ನೀಟಾಗಿ ಅದನ್ನ ಅಂಡರ್ಸ್ಟ್ಯಾಂಡ್ ಏನಂತ ಹೇಳ್ತಾರೆ ಇವುಗಳಲ್ಲಿ ಸಂಶೋಧನಾ ನೀತಿಯು ಒಳಗೊಂಡಿರುವುದು ಅಂದ್ರೆ ಇಲ್ಲ ಒಳಗೊಂಡಿಲ್ಲ ಅಂತ ಯಾವ್ದು ಈಗ ಪ್ರಾಮಾಣಿಕತೆ ನೀವೊಂದು ರಿಸರ್ಚ್ ಮಾಡಬೇಕು ಪ್ರಾಮಾಣಿಕತೆ ಬೇಕು ಬೇಡ ಸಮಗ್ರತೆ ಅಂದ್ರೆ ಇಂಟಿಗ್ರಿಟಿ ಇಂಟಿಗ್ರಿಟಿ ಅಂದ್ರೆ ಎಲ್ಲ ಬೇಕು ವಿಷಯ ನಿಷ್ಠತೆ ವಿಷಯದ ಮೇಲೆ ನಿಷ್ಠೆ ಇರೋದು ಇನ್ನೊಂದು ವಸ್ತು ನಿಷ್ಠತೆ ಎಲ್ಲವೂ ಕರೆಕ್ಟ್ ಅನ್ಸ್ತಾ ಮತ್ತೆ ಎಲ್ಲರೂ ಬೇಕೇ ಬಟ್ ಅದರೊಳಗೆ ಒಂದು ತೆಗಿಬೇಕು ಅದು ಬಾರಿ ವೆರಿ ಕ್ಲೋಸ್ ಕ್ವಶನ್ ಐತಿ ಅದಕ್ಕೆ ತಾಕಿ ನಾನು ಬಿ ಸಮಗ್ರತೆ ಇಂಟಿಗ್ರಿಟಿ ಬೇಡ ವಸ್ತು ನಿಷ್ಠತೆ ಬೇಡ ಪ್ರಾಮಾಣಿಕತೆ ಬೇಡ ಪ್ರಾಮಾಣಿಕತೆ ಬೇಡ ಅಂದ್ರೆ ಮುಗಿತಾನೆ ಬೇಡ ಸತ್ಯ ಬೇಡ ಆಪ್ಷನ್ ಇಸ್ ಸಿ ಇಸ್ ರೈಟ್ ಆನ್ಸರ್ ಹೆಂಗ್ ಹೇಳ್ತೀನಿ ನೋಡಿ ಪ್ರಾಮಾಣಿಕತೆ ಓಕೆ ಇಂಟಿಗ್ರಿಟಿ ಅಂದ್ರೆ ಏನು ಸಮಗ್ರತೆ ಅಂದ್ರೆ ಅದ್ರೊಳಗೆ ನಿಮ್ ಸಬ್ಜೆಕ್ಟ್ ಅಲ್ಲ ಬಂತಲ್ಲ ಸಬ್ಜೆಕ್ಟ್ ಬಿಟ್ಟು ನೀವು ಸಮಗ್ರತೆ ಕೂರಿಸ್ತಾರೆ ಎಲ್ಲ ವಸ್ತುನಿಷ್ಠತೆ ಯಾವ್ದೋ ಒಂದು ಸಬ್ಜೆಕ್ಟ್ ಮೇಲೆ ನಿಮ್ಗೆ ಅದ್ರ ಮೇಲೆ ನಿಷ್ಠೆ ಇರ್ಬೇಕಂತ ಏನು ಅದು ಏನ್ ಓದ್ತೀರಿ ಬೇರೆ ಸಬ್ಜೆಕ್ಟ್ ನಿನ್ನ ಸಬ್ಜೆಕ್ಟ್ ಎಷ್ಟು ಬರುತ್ತೆ ಇಂಪಾರ್ಟೆಂಟ್ ಅಲ್ಲ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ನೀವು ಏನೋ ಒಂದು ಹೊಸ ಪ್ರಯೋಗ ಮಾಡ್ತೀರಿ ಒಂದು ಇನೋವೇಷನ್ ಮಾಡಿದ್ರಿ ಅವಾಗ ನೀವೇನ್ತೀರಿ ದಿಸ್ ಇಸ್ ದ ಬೆಸ್ಟ್ ಇನೋವೇಷನ್ ನಾವು ಮಾಡಿದ ಬೆಸ್ಟ್ ಅಂತ ಹೇಳ್ತೀವಿ ಬೇರೆದವರು ಯಾವಾಗ ಹೇಳ್ತಾರ ನೀವು ಮಾಡಿರ್ತೀರಿ ನೀವು ಓಕೆ ಬೇರೆದವರು ಓಕೆ ಸಿಂಪಲ್ ಎಕ್ಸಾಂಪಲ್ ಅಂತಂದ್ರೆ ಮನೆ ಹೆಣ್ಮಕ್ಳು ಕೇಳಿ ನಮ್ಮ ಮಗ ಭಾರಿ ಶಾಣೆ ಭಾರಿ ಬೆಸ್ಟ್ ಯು ನಾಟ್ ಶಾಣೆ ಯಾರು ಇಲ್ಲ ಬಟ್ ಮೊದಲು ಮನೆ ನೋಡ್ಕೊತಾರ ಅವ್ರು ಏನ್ ಮಾಡ್ತಾರ ಅವ್ರು ಯಾವಾಗ ಇವ್ರದ್ದು ಶಾಣೆ ಅಂತ ಹೇಳ್ತಾರ ನಾಲ್ಕು ಮಂದಿ ಜೊತೆ ಕಂಪ್ಯಾರಿಸನ್ ಮಾಡ್ತಾರ ಅವ್ರ ಮಗ ಇವ್ರ ಮಗ ಇವ್ರ ಮಗ ಕಂಪ್ಯಾರಿಸನ್ ಮಾಡಿ ಲಾಸ್ಟಿಗೆ ಹೌದು ಇವ್ರ ಮಗ ಶಾಣೆ ಐತಿ ಹೇಳ್ತಾರ ಅಂದ್ರೆ ನೀವು ಏನೋ ಒಂದು ರಿಸರ್ಚ್ ಮಾಡ್ತಿರ್ಲ ಏನೋ ಒಂದು ರಿಸರ್ಚ್ ಮಾಡ್ತಿರ್ಲ ಅದೇ ಸರಿ ಅಂತಲ್ಲ ಯು ಶುಡ್ ಕಂಪೇರ್ ವಿತ್ ಆಲ್ ಅಂತಕ್ಕಿದೆ ಈಗ ನೋಡಿ ಈ ಕ್ವಶನ್ ಹೇಗಿತ್ತು ಎಲ್ಲ ನಮ್ಮ ಪ್ರಕಾರ ದಿಸ್ ಇಸ್ ದ ರೈಟ್ ಆನ್ಸರ್ ಅಂತಿತ್ತು ಫಸ್ಟ್ ಯಾವ ತಂದ್ರು ವಿಷಯ ನಿಷ್ಠತೆ ತೆಗಿಬಾರದು ಅನ್ಸುತ್ತೆ ಅದೇ ಅದಕ್ಕೆ ತಾಕಿದೆ ಆ ಕ್ವಶನ್ ಓಕೆ ನೆಕ್ಸ್ಟ್ ಅವರು ನೋಡಿ ವಿ ಆರ್ ಥಿಂಕಿಂಗ್ ಎಲ್ಲ ಓದಿರಿ ನೀವು ಬರುವಲ್ಲವೋ ಹಾ ಸಂಶೋಧನೆ ಜನರಲ್ ಆಗಿ ಇದು ಆಕ್ಚುಲಿ ನಿಮ್ಗೆ ಗೊತ್ತಿರಲ್ಲ ಮೋಸ್ಟ್ ಆಫ್ ದ ಟೈಮ್ ಬಟ್ ಜನರಲ್ ಆಗಿ ಏನ್ ಹೇಳ್ಬೋದು ಜನರಲ್ ಆಗಿ ಯುಜಿಸಿ